ಕೆ ಶಿವಕುಮಾರ್ಗೆ ಕಾದಿದೆಯಂತೆ ಗಂಡಾಂತರ ಭವಿಷ್ಯದ ರಹಸ್ಯವನ್ನ ಬೆಚ್ಚಿಟ್ಟಿರುವ ರಾಹುಕೇತು ಗುರೂಜಿ ಈ ಹಿಂದೆ ಇವರು ಹೇಳಿದ್ದ ಭವಿಷ್ಯವಾಣಿಗಳೆಲ್ಲವೂ ಕೂಡ ನಡೆದಿದ್ದೇ ಆಗಿದೆ ಇನ್ನು ರಾಹುಕೇತು ಗುರೂಜಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಗುರುಜಿ ದೇಶ ವಿದೇಶಗಳ ನಡುವೆ ಯುದ್ಧಗಳು ನಡೆಯುವಂತಹ ಒಂದಷ್ಟು ವಿಚಾರಗಳ ಕುರಿತಾಗಿ ಕೂಡ ಹೇಳಿದ್ರು ಇವರು ನುಡಿದಂತೆ ನಡೆದಿರುವಂತದ್ದು ಕೂಡ ಅಕ್ಷರಶಃ ಈಗ ಕಂಡು ಬರ್ತಾ ಇದೆ ಇಂತಹ ಸಂಗತಿಗಳು ಈಗ ದಿವ್ಯ ದೃಷ್ಟಿಯಿಂದ ಭವಿಷ್ಯವಾಣಿ ಹೇಳುವ ಕಿರಣ್ ಕುಮಾರ್ ಅವರ ಗುರೂಜಿಯಿಂದ ಬಯಲಾಗ್ತಾ ಇವೆ ಶಿವಕುಮಾರ್ ವಿಶೇಷ ಸಂಗತಿಗಳನ್ನ ಹೇಳಿದ್ವಿ ಅದರಲ್ಲಿ ವಿಶೇಷವಾಗಿ ನಾನು ಮೇ ತಿಂಗಳಲ್ಲಿ ಮೂರು ಕುರುಹುಗಳನ್ನ ಕೊಟ್ಟಿದ್ದೆ ಆ ಡೇಟ್ ಅಲ್ಲಿ ಆ ಒಂದು ಪಾರ್ಲಿಮೆಂಟ್ ಸ್ಥಾಪನೆ ಆಗೋಯ್ತು ಆ ಪಾರ್ಲಿಮೆಂಟ್ ಸ್ಥಾಪನೆ ಆದ ನಂತರ ಆ ದಿನಗಳು ಅಂದ್ರೆ ನಾನು ಕೊಟ್ಟಂತ ದಿನಗಳು ಯಾವ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇವು ಏನಿದೆ ಅಲ್ಲ ಡೆಡ್ಲಿ ಡೇಂಜರ್ಸ್ ಡೇ ಅಂತ ನಾನು ಕೊಟ್ಟಿದ್ದೆ ಆ ದಿನಗಳಿಂದಲೇ ಪಾರ್ಲಿಮೆಂಟ್ ಸ್ಥಾಪನೆ ಆಯಿತು ಮತ್ತು ಕರ್ನಾಟಕದ ಮಂಡಲ ಕೂಡ ರಚನೆಯಾಯಿತು ಅದಾದ ನಂತರನೇ ಒಂದು ವಾರ ಕಳೆಯುವುದರಲ್ಲಿ ನಾವು ನೋಡಿದ್ವಿ ದೇಶಕ್ಕೆ ದೇಶವೇ ಕೇಳು ಕಂಡರಿಯದಂತಹ ಒಂದು ಟ್ರೈನ್ ದುರಂತ ನಾವು ಕಂಡ್ವಿ ಅದು ಆವಾಗಿಂದಲೂ ಕೂಡ ಕ್ರಮೇಣವಾಗಿ ನಾವು ನೋಡ್ತಾನೆ ಬಂದರೆ ವಿಪರೀತ ಮಟ್ಟಿಗೆ ಆಕ್ಸಿಡೆಂಟ್ಗಳು ಮತ್ತು ಅಗ್ನಿ ಅವಘಡಗಳು ಮತ್ತು ಕೊಲೆಗಳು ಅವು ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾನೇ ಬರ್ತಾಯಿದೆ ಮತ್ತು ಇನ್ನೊಂದು ವಿಶೇಷವಾದ ಸಂಗತಿ ನಾನು ಆ ಹಿಂದಿನ ಸಂಚಿಕೆಯಲ್ಲಿ ಏನು ಹೇಳಿದ್ದೆ ಅಂದರೆ ಮೂರನೇ ಮಹಾವಿದ್ಯ ಅಂದರೆ ಸಾಮೂಹಿಕ ಯುದ್ಧ ಶುರು ಆಗುತ್ತೆ ಅಂತ ನಾನು ಹೇಳಿದ್ದೆ ಆದರೆ ಇವಾಗ ನಾವು ಅದನ್ನು ಆ ವಿಷಯನ್ನ ಎಲ್ಲ ಚಾನಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಚಾನಲ್ಗಳು ಕೂಡ ಅದೇ ಮೂರನೇ ಮಹಾಯುದ್ಧದ ಒಂದು ವಿಚಾರಧಾರೆಗಳನ್ನೇ ಅವರು ಹೇಳ್ತಿದ್ದಾರೆ ಈ ಒಂದು ಯುದ್ಧ ಸಾಮೂಹಿಕ ಯುದ್ಧ ಅನ್ನೋದಂಥದ್ದು ಕಾನ್ಸೆಪ್ಟನ್ನು ನಾವು ಡಿಸೆಂಬರ್ ತಿಂಗಳು ಎರಡು ಸಾವಿರ ಇಪ್ಪತ್ತೇಳರಲ್ಲಿ ರಾಜ್ ಟಿವಿಯಲ್ಲಿ ಪ್ರಪ್ರಥಮವಾಗಿ ಹೇಳಿದ್ದು ನಾವು ಈ ಒಂದು ವರ್ಷದಲ್ಲಿ ಕೊನೆಯ ಒಂದು ಭಾಗದಲ್ಲಿ ಸಾಮೂಹಿಕ ಯುದ್ಧಗಳಾಗ್ತವೆ ಅದಕ್ಕೆ ನೀವು ಮೂರನೇ ಮಹಾಯುದ್ಧ ಆದರೂ ಹೆಸರು ಕೊಡ್ಬೋದು ಅಥವಾ ಸಾಮೂಹಿಕ ಯುದ್ಧ ಅಂತಾದರೂ ಕೊಡ್ಬೋದು ಏನೇ ಒಂದು ಹೆಸರು ಕೊಡಬಹುದು ಆದರೆ ನಡೆಯೋದು ಮಾತ್ರ ಗ್ಯಾರಂಟಿ ಈ ಬರುವಂತಹ ಅಮಾವಾಸೆ ಅಂದರೆ ಇವತ್ತಿಂದ ಕರೆಕ್ಟ್ ಆಗಿ ಅಂದರೆ ಇದೇ ತಿಂಗಳಲ್ಲಿ ಹದಿನೇಳನೇ ತಾರೀಕಿಗೆ ಶನಿದೇವರು ವಕ್ರೀಗತೆಯಾಗಿ ಬರ್ತಾನೆ ಮತ್ತು ಅವಾಗ ಏನಾಗುತ್ತೆ ಶನಿ ಮತ್ತು ಮಂಗಳ ಷಷ್ಠಾಷ್ಟಕದಲ್ಲಿ ಬೀಳ್ತಾರೆ ಅಲ್ಲಿ ಗುರು ಮತ್ತು ಚಾಂಡಾಲಯುತಿ ಇದೇನಾಗುತ್ತೆ ಇಡೀ ಬ್ರಹ್ಮಾಂಡಕ್ಕೆ ಕತ್ತಲ ಆವರಿಸ್ಕೊಂಡ್ಬಿಡುತ್ತೆ ಆಕಾಶ ಮಾರ್ಗದಿಂದ ಬಂದು ಬೀಳುವಂತಹ ಒಂದು ಫೈರಿಂಗ್ಸ್ಗಳು ಬಾಂಬ್ಗಳು ಶೆಲ್ಲು ಮಿಸೈಲ್ಸ್ಗಳು ಇವು ಹೇರಳವಾಗಿ ಕಂಡುಬರುತ್ತೆ ಅದು ಅಲ್ಲದೇ ವಿಮಾನಗಳದ್ದ ದುರಂತ ಹೆಲಿಕಾಪ್ಟರ್ಗಳ ದುರಂತವು ಕೂಡ ನಾವು ಹೇರಳವಾಗಿ ಕಾಣಬಹುದು ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ಈ ಒಂದು ವಿಮಾನ ದುರಂತಗಳು ಒಂದು ಕಂಟಿನ್ಯೂಯಸ್ ಆಗಿ ಒಂದು ಒಂದಾದಂಥ ಒಂದು ನಾವು ಕಾಣ್ತಾನೆ ಬಂದಿವಿ ಆದರೆ ಈ ಬರಲಿರೋದರ ಸಮಯದಲ್ಲಿ ಇದು ವಿಪರೀತ ಮಟ್ಟಕ್ಕೆ ನಾವು ಕಾಣ್ತೀವಿ ಅಂತ ಮತ್ತು ಅದು ಅದು ಒಂದೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಿದ್ದೀನಿ ನಾನು ಒಂದು ಮಾಡಿರುವಂತಹ ಕಾಲಜ್ಞಾನ ಅನಲೈಸಲ್ಲಿ ಅಮೇರಿಕಕ್ಕೆ ದೊಡ್ಡ ಆರ್ಥಿಕ ಆಕಾಶ ಮಾರ್ಗದಿಂದ ಬಂದು ಬಿಡುವಂತಹ ಒಂದು ಫೈರಿಂಗ್ಸ್ಗಳು ಬಾಂಬ್ಗಳು ಶೆಲ್ಲು ಮಿಸೈಲ್ಸ್ಗಳು ಇವು ಹೇರಳವಾಗಿ ಕಂಡುಬರುತ್ತೆ ಅದಲ್ಲದೇ ವಿಮಾನಗಳಾದ ದುರಂತ ಹೆಲಿಕಾಪ್ಟರ್ಗಳ ದುರಂತವು ಕೂಡ ನಾವು ಹೇರಳವಾಗಿ ಕಾಣಬಹುದು ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ಈ ಒಂದು ವಿಮಾನ ದುರಂತಗಳು ಒಂದು ಕಂಟಿನ್ಯೂಸ್ ಆಗಿ ಒಂದು ಒಂದಾದಂತರ ಒಂದು ನಾವು ಕಾಣ್ತಾನೆ ಬಂದಿವಿ ಆದರೆ ಈ ಬರಲಿರುವುದರ ಸಮಯದಲ್ಲಿ ಇದು ವಿಪರೀತ ಮಟ್ಟಕ್ಕೆ ನಾವು ಕಾಣ್ತೀವಿ ಅಂತ ಅದು ಅದು ಒಂದೇ ಅಲ್ಲದೇ ಇನ್ನೊಂದು ವಿಶೇಷವಾಗಿ ನಾನು ನಿಮಗೆ ಹೇಳ್ದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಒಂದು ಮಾಡಿರುವಂತಹ ಕಾಲಜ್ಞಾನ ಅಲ್ಲಿ ಅಮೇರಿಕಕ್ಕೆ ದೊಡ್ಡ ಆರ್ಥಿಕ ಸಂಕಷ್ಟ ಬರಲಿದೆ ಇಡೀ ಬ್ರಹ್ಮಾಂಡನೇ ಯು ಎಸ್ ಡಿ ಕ್ಯಾನ್ಸಲ್ ಮಾಡುತ್ತೆ ನಮ್ಮ ನಮ್ಮ ಒಂದು ಭಾರತ ರೂಪಾಯಿಗಳಲ್ಲೇ ವ್ಯವಹಾರ ಮಾಡುವಂತಹ ಸಾಂಪ್ರದಾಯ ಇನ್ನು ಬರುವಂತಹ ಮುಂದಿನಗಳಲ್ಲಿ ಗ್ಯಾರಂಟಿ ನಡೆಯುತ್ತೆ ಯು ಎಸ್ ಡಿ ಕಾನ್ಸೆಪ್ಟೇ ಅಳಿಸಿ ಹೋಗುತ್ತೆ ನಮಗೇನಿದ್ರು ರೂಪಾಯಿಗಳ ಮೌಲ್ಯ ಜಾಸ್ತಿ ಆಗುತ್ತೆ ರೂಪಾಯಿಗಳ ಆಡಳಿತ ಮತ್ತೆ ಇಡೀ ಬ್ರಹ್ಮಾಂಡಕ್ಕೆ ಬರುತ್ತೆ ಇವರೇನು ನಾವು ಇವಾಗ ಅಮೇರಿಕನ್ನ ದೊಡ್ಡಣ್ಣ ದೊಡ್ಡಣ್ಣ ಅಂತಿದ್ವಿ ಬರಲಿರುವ ದಿನಗಳಲ್ಲಿ ಅಮೇರಿಕ ದೊಡ್ಡಣ್ಣ ಆಗಲ್ಲ ಚಿಕ್ಕಣ್ಣನಾಗ್ಬಿಡ್ತಾನೆ ಇವಾಗ ಕಾಲಮಾನಗಳೇ ತಿರುಗಿಬಿಡುತ್ತೆ ಆರ್ಥಿಕದ ಒಂದು ದೊಡ್ಡ ಆಂದೋಲನ ಈ ಬರಲಿರೋ ದಿನಗಳಲ್ಲಿ ಶುರು ಆಗೇ ಆಗುತ್ತೆ ಆಗಲೇಬೇಕು ಮತ್ತು ಇದಲ್ಲದೇ ಅದನ್ನೆಲ್ಲ ಆದರೂ ಕೂಡ ನಮ್ಮ ಕರ್ನಾಟಕದ ರಾಜಕೀಯದ ಬಗ್ಗೆ ನಾವು ಒಂದೆರಡು ನುಡಿ ಹೇಳಬೇಕಾದಾಗ ಇದು ವಿಶೇಷವಾಗಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕೆಲವೊಂದು ಎಲ್ಲ ಪ್ರಿಡಿಕ್ಷನ್ ಮಾಡಿದ್ದೆ ನಾನು ಯಾವ ಥರ ಪ್ರಿಡಿಕ್ಷನ್ ಮಾಡಿದ್ನೋ ಅದೆಲ್ಲ ಅವ್ರ ಜೀವನದ ನಡೀತಾನೇ ಇದೆ ಈ ಮುಂದೆ ಬರುವಂತಹ ದಿನಗಳಲ್ಲಿ ಅಂದರೆ ಅಕ್ಟೋಬರ್ ಇಪ್ಪತ್ತೈದರ ನಂತರ ಅವರು ಹುಷಾರಾಗಿರಬೇಕು ಯಾಕಂದರೆ ಅವರು ಹಿಂದೆ ಇರುವಂತಹ ಹಿಂದಿನ ಇ ಡಿ ಕೇಸ್ಗಳು ಈ ಹಿಂದಿನ ಏನಲ್ಲೋ ಎಷ್ಟೊಂದು ಸಮನ್ಸ್ಗಳು ಏನೋ ಇದೆಯೋ ಕೇಸ್ಗಳು ಪ್ಲಸ್ ಮತ್ತು ಹೊಸ ಕೇಸ್ಗಳು ಇ ಡಿ ಕೇಸ್ಗಳು ಅವ್ರ ಮೇಲೆ ಬಂದೇ ಬರುತ್ತೆ ಅವ್ರು ಆಗ್ತಾರೆ ಫರ್ದರ್ ಬ ಫರ್ದರ್ ಒಂದು ಬರುವಂಥ ಅಕ್ಟೋಬರ್ ಇಪ್ಪತ್ತೈದರಿಂದ ಟೂ ಇಯರ್ಸ್ವರೆಗೂ ಎರಡು ಎರಡೂರು ವರ್ಷಗಳನು ತುಂಬ ಸಂಘರ್ಷ ಮಾಡಬೇಕಾಗತ್ತೆ ಆದರೆ ಅವರು ಧರ್ಮ ಮಾರ್ಗದಲ್ಲಿ ಇದ್ದದ್ದೇ ಆದರೆ ಸಿ ಎಂ ಪಟ್ಟ ಏರ್ತಾರೆ ಇಲ್ಲದಿದ್ದರೆ ಅವರಿಗೆ ಒಂದು ಪತನ ಖಂಡಿತ ಧರ್ಮ ಮಾರ್ಗ ಅಂದರೆ ಏನು ಅಂದರೆ ಇವಾಗೆಲ್ಲ ಕಾನ್ಸೆಪ್ಟ್ ಶುರು ಮಾಡಿದಾರಲ್ಲ ಗೋ ಹತ್ಯೆ ಆ ಹತ್ಯೆ ಈ ಹತ್ಯೆ ಏನೋ ಮಾಡ್ಕೊಂಡಿದಾರಲ್ಲ ಅಂತಹ ಹೊಸಬರಿಗೂ ಹೋಗಕೂಡ್ದು ಇವರೆಲ್ಲೇ ಇದ್ರೂ ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ಡಿಪ್ಲೊಮೆಟಿಕಲಿ ಹ್ಯಾಂಡಲ್ ಮಾಡಿ ಧರ್ಮ ರಕ್ಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅದು ಮಾಡಿದ್ದೆ ಆದ್ರೆ ಮುಂದುವಂಥ ದಿನಗಳಿಗೆ ಅವರಿಗೆ ಧರ್ಮ ಕಾಯುತ್ತೆ ಇಲ್ಲ ಅಂದರೆ ಧರ್ಮ ಹಿಂದೆ ಹೋಯ್ತು ಅಂದರೆ ಇವ್ರು ಒಬ್ರೆ ಆಗ ಅದಲ್ಲದೇನೆ ಇವಾಗ ನಾವು ನಮ್ಮ ದೇಶದ ರಾಜಧಾನಿಯಲ್ಲಿ ಕೂಡ ನೋಡಬಹುದು ತುಂಬಾ ಅತ್ಕೋಕ್ ಅನ್ನುವಂಥದ್ದು ಕೇರಳವಾಗಿ ಕೇವಲ ಆಫನ್ಲಿ ಇಟ್ ಇಸ್ ಹ್ಯಾಪ್ನಿಂಗ್ ಅಂದ್ರೆ ಒಂದು ಒಂದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದು ಆಗ್ತಾನೆ ಇದೆ ಇವೆಲ್ಲ ಏನಂದ್ರೆ ಮುಂದ್ ಬರುವಂತಹ ಒಂದು ಅವಘಡಗಳಿಗೆ ಒಂದು ಸಂಕೇತ ಸೊ ಇಷ್ಟೇ ಹೇಳ್ತಾ ಈ ಒಂದು ಜೂನ್ ತಿಂಗಳ ಕಾಲಜ್ಞಾನ ಸಂಚಿಕೆ ಒಂದು ಚಿಕ್ಕ ವಿರಾಮ ಇಡ್ತೀನಿ ಮತ್ತೆ ನಾನು ಕೆಲವೊಂದು ನಿಗೂಢವಾದಂತಹ ವಿಷಯಗಳು ತಗೊಂಡು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಮ್ಮೆದುರಿಗೆ ಪ್ರತ್ಯಕ್ಷ ಆಗ್ತೀನಿ ಅಲ್ಲಿವರೆಗೆ ಎಲ್ಲರೂ ಅನುಮತಿ ಕೊಡಿ ಸರ್ವೇ ಜನಾ ಸುಖಿನೋ ಬವಂತು ಅದಲ್ಲದೇನೆ ಇವಾಗ